हेलो फ्रेंड्स, वेलकम बैक टू माय चैनल। फ्रेंड्स, वातावरण बदलादंते केमो शीत कफ एल्लरिगू सामान्य। केलवरिगे शीत केमो बेग कड़मेने आगोदिल्ल। प्रति बारी काफ सिरप कोल टैबलेट्स गळन्नु तगोंडु नम्म हेल्थ हाळागता इरुत्ते। इन्नु इवुगळिंद साइड एफेक्ट्गळु इन्नू जास्ति। ಈ ಶೀತ ಕೆಮ್ಮು ಚಿಕ್ಕ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಕಾಡುವಂತಹ ಸಾಮಾನ್ಯ ಸಮಸ್ಯೆ. ಆದರೆ ಈ ಸಮಸ್ಯೆಗೆ ನಮ್ಮ ಅಡುಗೆ ಮನೆಯಲ್ಲೇ ಒಳ್ಳೆಯ ಔಷಧಿಗಳಿವೆ. ಹೊರಗಡೆ ಸಿಗುವ ಟ್ಯಾಬ್ಲೆಟ್ ಸಿರಪ್ಗಳಿಗಿಂತ ಎಫೆಕ್ಟಿವ್ ಆಗಿರುತ್ತವೆ ಈ ಮನೆ ಮದ್ದುಗಳು. ಹಾಗೆ ಮನೆಯಲ್ಲೇ ಸಿಗುವ ಈ ಪದಾರ್ಥಗಳಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇವು ನಿಮ್ಮ ಶೀತ ಕೆಮ್ಮು ಕಡಿಮೆ ಮಾಡೋದಲ್ಲದೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಂದರೆ ನಿಮ್ಮ ದೇಹ ಯಾವುದೇ ರೋಗದ ವಿರುದ್ಧ ಈಸಿಯಾಗಿ ಹೋರಾಡುವಂತಹ ಶಕ್ತಿಯನ್ನು ಪಡೆಯುತ್ತೆ. ಹಾಗಿದ್ರೆ ಯಾವುವು ಆ ಪದಾರ್ಥಗಳು, ಅವುಗಳನ್ನು ಹೇಗೆ ಉಪಯೋಗಿಸಬೇಕು ಅಂತ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವು ಈ ರೀತಿಯ ವಿಡಿಯೋಗಾಗಿ ವೆಯ್ಟ್ ಮಾಡ್ತಿದ್ರೆ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನು ನೀವು ಇದೇ ಮೊದಲ ಬಾರಿಗೆ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಫ್ರೆಂಡ್ಸ್, ಈ ಮನೆ ಮದ್ದನ್ನು ಚಿಕ್ಕವರು ಮತ್ತು ದೊಡ್ಡವರು ಯಾರು ಬೇಕಾದರೂ ಕುಡಿಯಬಹುದು. ಈ ಮನೆ ಮದ್ದು ಶೀತ ಕೆಮ್ಮು ಕಫ ಜ್ವರ ಶೀತದಿಂದ ಬರುವಂತಹ ತಲೆನೋವು ಮೂಗು ಕಟ್ಟುವುದು ಉಸಿರಾಡಲು ಕಷ್ಟ ಆಗ್ತಿದ್ರೂ ಕೂಡ ಎಲ್ಲವನ್ನೂ ಕಡಿಮೆ ಮಾಡುತ್ತೆ. ಈ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಗುಳಿಗೆಗಳನ್ನು ತೆಗೆದುಕೊಳ್ಳೋ ಬದಲು ಈ ಎಲ್ಲ ಸಮಸ್ಯೆಗೂ ಕೇವಲ ಒಂದು ಚಮಚ ಈ ಮನೆ ಮದ್ದನ್ನು ಸೇವಿಸಿ ಸಾಕು. ಹಾಗಿದ್ರೆ ಬನ್ನಿ, ಇದನ್ನು ತಯಾರಿಸುವಂತಹ ವಿಧಾನವನ್ನು ತಿಳಿಯೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿ. ನೀರು ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ಕೆಲವೊಂದು ಪದಾರ್ಥಗಳನ್ನು ನಾವು ಆ್ಯಡ್ ಮಾಡೋಣ. ಇದರಿಂದಾಗಿ ಶೀತ ಕೆಮ್ಮು ಕಫ ಗಂಟಲು ಕೆರೆತ ತಲೆನೋವು ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಮೊದಲನೇ ಪದಾರ್ಥ ನಾನಿಲ್ಲಿ ಸೇರಿಸ್ತಾ ಇರೋದು ಕರಿಮೆಣಸು, ಅಂದರೆ ಪೆಪ್ಪರ್. 5-6 ಕರಿಮೆಣಸನ್ನು ಸ್ವಲ್ಪ ಕುಟ್ಟಿ ಈ ನೀರಿಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಕರಿಮೆಣಸು ಕೆಮ್ಮು ಮತ್ತು ಕಫಕ್ಕೆ ತುಂಬಾ ಒಳ್ಳೆಯದು, ಯಾಕೆಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಕೂಡ ಇರುತ್ತೆ. ಇವು ನಿಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಇಂಪ್ರೂವ್ ಮಾಡಿ ನಿಮಗೆ ಕೆಮ್ಮಿನಿಂದ ಮುಕ್ತಿ ಕೊಡುತ್ತೆ. ಈಗ ಇದರಲ್ಲಿ 2 ಲವಂಗ, ಅಂದರೆ ಕ್ಲೋವ್ಸನ್ನು ಸ್ವಲ್ಪ ಕುಟ್ಟಿ ಹಾಕ್ತಿದ್ದೀನಿ. ಲವಂಗದಲ್ಲಿ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಆಕ್ಸಿಡೆಂಟ್ನ ಗುಣ ಹೆಚ್ಚಾಗಿದೆ. ಇದು ಶೀತ ಕೆಮ್ಮಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ನಂತರ ಇದರಲ್ಲಿ ಹಾಕ್ತಿರುವಂತಹ ಮತ್ತೊಂದು ಪದಾರ್ಥ 1/2 ಚಮಚದಷ್ಟು ಅಜ್ವಾನ, ಅಂದರೆ ಓಂ ಕಾಳು. ಅಜ್ವಾನದಲ್ಲೂ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೆಚ್ಚಾಗಿವೆ. ಇದರಿಂದ ಶೀತ ಕೆಮ್ಮು ಕಡಿಮೆ ಆಗೋದಲ್ಲದೆ ಕಫ ಕೂಡ ಕರಗುತ್ತೆ. ಉಸಿರಾಟದ ತೊಂದರೆ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಅಜ್ವಾನ. ಇದರ ನಂತರ ನಾವಿದಕ್ಕೆ ಹಾಕ್ತಿರುವಂತಹ ಪದಾರ್ಥ 1/4 ಚಮಚ ಒಣ ಶುಂಠಿಯ ಪುಡಿ. ಒಣ ಶುಂಠಿ ಪುಡಿ ಇಲ್ಲದೇ ಇರುವವರು ಹಸಿ ಶುಂಠಿಯನ್ನೇ ಪೇಸ್ಟ್ ಮಾಡಿ ಅಥವಾ ತುರಿದು ಇಲ್ಲಿ ಹಾಕಬಹುದು. ಫ್ರೆಂಡ್ಸ್, ಇದು ನಿಮಗೆ ಗೊತ್ತಿರಬಹುದು, ಶುಂಠಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮುಖ್ಯವಾದ ಪದಾರ್ಥ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದರಲ್ಲಿ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಹೆಚ್ಚಾಗಿವೆ. ಯಾರಿಗೆ ಕೆಮ್ಮು ದಮ್ಮಿನ ಸಮಸ್ಯೆ ಇರುತ್ತೋ ಅಂಥವರು ಹಾಲಿನಲ್ಲಿ ಒಣ ಶುಂಠಿಯ ಪುಡಿಯನ್ನು ಹಾಕಿ ಕುದಿಸಿ ಕುಡಿಯಬೇಕು. ಇದರಿಂದ ಕಫ ಬೇಗ ಕರಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹಾಕ್ತಿರುವಂತಹ ಪದಾರ್ಥ ಅರಿಶಿನ. ಫ್ರೆಂಡ್ಸ್, ನಾನಿಲ್ಲಿ ಅರಿಶಿನದ ಕೊಂಬನ್ನು ತಗೊಂಡಿದ್ದೀನಿ. ಈ ಕೊಂಬನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ. ಅರಿಶಿನದ ಪುಡಿಗಿಂತಲೂ ಅರಿಶಿನದ ಕೊಂಬನ್ನು ಬಳಸೋದು ತುಂಬಾ ಉತ್ತಮ. ಹಾಗೆ ಕೊನೆಯದಾಗಿ ನಾನಿಲ್ಲಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಎಲ್ಲಿಯವರೆಗೂ ಅಂದರೆ 1 ಲೋಟ ನೀರು 1/2 ಲೋಟ ಆಗುವವರೆಗೂ ಈ ನೀರನ್ನು ಚೆನ್ನಾಗಿ ಕುದಿಸಬೇಕು. ಆಗ ಇದರಲ್ಲಿ ಹಾಕಿರುವಂತಹ ಎಲ್ಲ ಪದಾರ್ಥಗಳ ಅಂಶ ನೀರಿನಲ್ಲಿ ಬಿಟ್ಕೊಂಡಿರುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಇದಕ್ಕೆ ಬೇಕಿದ್ದರೆ 5-6 ತುಳಸಿ ಎಲೆಗಳನ್ನು ಕೂಡ ಹಾಕಬಹುದು.
ತುಳಸಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇನ್ನು ಚಳಿ ಮತ್ತು ಮಳೆಗಾಲದಲ್ಲಿ ಬರುವಂತಹ ಶೀತ ಕೆಮ್ಮಿನಿಂದ ಪಾರಾಗಲು ಪ್ರತಿದಿನ 2 ತುಳಸಿ ಎಲೆಗಳನ್ನು ತಿನ್ನಿ. ಈ ನೀರು ಚೆನ್ನಾಗಿ ಕುದ್ದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ. ಆನಂತರ ಒಂದು ಬೌಲ್ನಲ್ಲಿ ಸೋಸಿಕೊಳ್ಳಿ. ಸೋಸಿರುವಂತಹ ಈ ನೀರನ್ನು ನೀವು 3 ಅಥವಾ 4 ದಿನದವರೆಗೂ ಸ್ಟೋರ್ ಮಾಡಿ ಇಡಬಹುದು. ಮಕ್ಕಳಿಗೆ ಶೀತ ಕೆಮ್ಮು ಇದ್ದರೆ ಬೆಳಿಗ್ಗೆ ಮತ್ತು ರಾತ್ರಿ ಕೇವಲ 1 ಚಮಚ ಕುಡಿಸಿ. ಇನ್ನು ದೊಡ್ಡವರಿಗೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 1 ಚಮಚದಂತೆ ಕೊಡಿ. ಈ ರೀತಿ ಕೇವಲ 3 ದಿನ ಕುಡಿಯಿರಿ. ಎಂಥದ್ದೇ ಶೀತ, ಕೆಮ್ಮು, ತಲೆನೋವು, ಕಫ, ಜ್ವರ ಇದ್ದರೂ ಬೇಗ ವಾಸಿಯಾಗುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.